మనసే మినగందు మనవి మనసే కయ్య ముగివే కనికరిసే ప్రీతి హేళి సహకరిసే మనసే మనసే ఒమ్మె సమ్మతిసే మనసే మనసే నినగొందు మనవి మనసే ಸ್ಕೂಲ್ ಕಟ್ಬಿಟ್ ಮೇಲೆ ಗಾಡಿ ಟಚ್ ಆಗ್ಬಿಟ್ಟು ಸರ್ ನಮಸ್ಕಾರ ಸರ್ ಬೆಳಗ್ಗೆಯಿಂದ ಈ ಊರಲ್ಲಿ ಮಕ್ಕಳು ಈ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಅಂತ ನಮಗೆ ಮಾಹಿತಿ ಬಂತು ಬಂದ ನಂತರ ಈಗ ಪಿ ಡಿ ಓ ಎಲ್ಲ ಅಧಿಕಾರಿಗಳು ಇಲ್ಲಿದ್ದಾರೆ ಗ್ರಾಮಸ್ಥರು ಇದ್ದಾರೆ ಏನು ಸರ್ ಸಮಸ್ಯೆ ಸರ್ ಸಮಸ್ಯೆ ಅಂತದ್ದು ಏನಂದ್ರೆ ಒಂದು ಹಳೆ ಸ್ಕೂಲಲ್ಲಿ ಬಿಲ್ಡಿಂಗ್ ಇತ್ತು ಅದು ಹಳೇದಾಗ್ಬಿಡ್ತು ಅಂತ ಡಿಲಾಪ್ರೇಟ್ ಮಾಡಿದ್ವಿ ಪಕ್ಕದಲ್ಲಿ ಸತೀಶ್ ಅಂತ ಅವರು ಮನೆಯಲ್ಲಿ ಜಾಗ ಕೊಟ್ಟು ಶಾಲೆ ನಡೀತಾ ಇತ್ತು ಈಗ ಅವರೇನು ತಕರಾರು ಇಟ್ಕೊಂಡಿದ್ದಾರೆ ಈಗ ಎಲ್ಲ ಗ್ರಾಮಸ್ಥರು ಮತ್ತು ಪಿ ಡಿ ಓ ಎಮ್ ಎಲ್ ಎ ಮೇಡಮ್ ಅವರ ಆಪ್ತ ಸಹಾಯಕರೆಲ್ಲ ಬಂದು ಗ್ರಾಮಸ್ಥರೆಲ್ಲ ಸೇರಿ ಹಳೆಯ ಸ್ಕೂಲ್ ಜಾಗ ಇದೆ ಈ ಜಾಗವನ್ನು ಅಳತೆ ಮಾಡಿ ಇನ್ನು ಮುಂದೆ ಈ ಶಾಲೆಯಲ್ಲಿ ಈಗಾಗಲೇ ಒಂದು ರೂಮ್ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ನಾಳೆಯಿಂದ ಕೆಲಸ ಪ್ರಾರಂಭ ಮಾಡಿ ಇದು ಕಟ್ಟೋವರೆಗೂ ಈಗ ಇಲ್ಲಿ ನಡೀತಾ ಇದೆ ಶಾಲೆಯಲ್ಲಿ ನಡೀತದೆ ಇದನ್ನು ಕಟ್ಟಾದ ಮೇಲೆ ಇಲ್ಲಿಗೆ ಮಕ್ಕಳನ್ನು ಶಿಫ್ಟ್ ಮಾಡ್ಕೊತೀವಿ ಸರ್ ಟೆಂಪ್ರರಿ ಆಗಿತ್ತಲ್ಲ ಸರ್ ಶಾಲೆ ಯಾಕೆ ಬಿಗ್ ಹಾಕಿದ್ರು ಅವರು ಅದೇ ಅದ್ರ ಬಗ್ಗೆ ಅವರು ಹೇಳಿದ್ರು ಇನ್ನೂ ಕಟ್ಟಿಲ್ಲ ಒಂದೂವರೆ ತಿಂಗಳಾಯಿತು ಸ್ಯಾಂಕ್ಷನ್ ಆಗಿ ಯಾಕೆ ಕಟ್ಟಿಲ್ಲ ಹಾಗಾಗಿ ಬೇಗ ಕಟ್ಟಲಿ ಅಂತೇಳಿ ಅವರು ಆ ರೀತಿ ಸರ್ ಈ ಊರಲ್ಲಿ ಬೆಳಿಗ್ಗೆಯಿಂದ ಮಕ್ಕಳು ಬಂದು ಈ ದೇವಸ್ಥಾನ ಹಳೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಮಳೆ ನೀರಲ್ಲಿ ಸುರಿತಾ ಇದ್ರು ಕೂತಿದ್ದಾರೆ ಅಂತ ಮಾಹಿತಿ ಇತ್ತು ಇಲ್ಲಿ ಬಂದ ನಂತರ ತಾವು ತಾತ್ಕಾಲಿಕವಾಗಿ ರೂಮ್ ಅನ್ನ ಕೊಟ್ಟಿದ್ರು ಈಗ ಬೀಗ ಹಾಕೋದಕ್ಕೋಸ್ಕರ ಅವ್ರು ಬಂದಿಲ್ಲ ನಾವು 5 ತಿಂಗಳಿಂದ ರೂಮ್ ಕೊಟ್ಟಿದ್ದೀನಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಲ್ಲ ನಮ್ಗೆ ಭೂಸ ಹಿಂಡಿ ಹಾಕೋನೋ ಜಾಗ ಬೇಕು ಅದಕ್ಕೆ ನಾವು ಖಾಲಿ ಮಾಡಂತ ಖಾಲಿ ಮಾಡಿಸಿದೀವಿ ಈಗ ಬೀಗ ಹಾಕದ ನಂತರ ಈಗ ಅಧಿಕಾರಿಗಳು ಬಂದ್ರಲ್ಲ ಏನ್ ಹೇಳಿದ್ದಾರೆ ನಿಮ್ಗೆ ಏನ್ ಹೇಳಿದ್ದಾರೆ ಅದೇ ಈ ಜಾಗ ಕೊಡ್ತೀನಿ ಅಂತ ಇದ್ ಮಾಡಿದ್ದಾರೆ ಸರ್ ಈ ಜಾಗ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಪಾರಂಡಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಿವರಾಗಡಲ್ಲಿ ಗ್ರಾಮದ ಗ್ರಾಮಸ್ಥರು ಶಿಕ್ಷಣಾಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಎಸ್ಡಿಎಂಸಿ ಅಧ್ಯಕ್ಷರು ಸಮಕ್ಷಮದಲ್ಲಿ ರೂಬರೂಬು ದಿವರಾಗಡಲ್ಲಿ ಗ್ರಾಮದ ಗ್ರಾಮ ಠಾಣೆಯ ಜಾಗದಲ್ಲಿ ಮತ್ತು ಪಕ್ಕದಲ್ಲಿರುವ 1/4 ಸರ್ವೆ ನಂಬರ್ನ ರವೀಂದ್ರ ರೆಡ್ಡಿ ಈ ಹಿಂದೆ ಇದ್ದ ಹಳೆಯ ಕಟ್ಟಡವನ್ನು ಮುಖ್ಯೋಪಾಧ್ಯಾಯರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯವರಿಗೆ ಖಾತೆಯನ್ನು ಮಾಡಲು ಒಪ್ಪಿರುತ್ತೇವೆ ಈ ರೂಬರೂಬನ್ನು ಎಲ್ಲರ ಮುಂದೆ ಓದಿಸಿ ಗ್ರಾಮಸ್ಥರಿಗೆ ತಿಳಿಸಿ ಸರ್ಕಾರಕ್ಕೆ ಈ ಮಾಜರನ್ನು ಸಲ್ಲಿಸುತ್ತೇವೆ ಇದರ ಅಳತೆಯ 50 ಅಡಿಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 30 ಅಡಿಗಳು ಪೂರ್ವಕ್ಕೆ ಅಶ್ವಥ್ ಕಟ್ಟೆ ಪಶ್ಚಿಮಕ್ಕೆ ರಸ್ತೆ ಉತ್ತರಕ್ಕೆ ಪ್ರಭಾಕರ್ ಮನೆ ದಕ್ಷಿಣಕ್ಕೆ ರಸ್ತೆ ಆಯ್ತು ಸೈನ್ ಮಾಡಿ ಸೀನ್ ಮಾಡ್ಲೇಬೇಕ ಎಲ್ರು ಮಾಡ್ಬೇಕು ಎಲ್ರು ಗ್ರಾಮಸ್ಥರೇ ಮಾಡ್ಬೇಕಾದ್ರೆ ರವೀಂದ್ರ ರೆಡ್ಡಿ ಅಂತ ಬರ್ಕೋ ಇಲ್ಲಿ
ಡೈರಿ ಕೊಡ್ ನಂದು ಡೈರಿ ಒತ್ತಿಗೆ ನೀವು ಚಲ್ರೇ ಅದಂತ ತಿಳಿದು ರೋಡ್ ಇಡಿಸಿ ಇವಾಗ ರೋಡ್ ಸರ್, ಸರ್ಕಾರಕ್ಕೆ ನನ್ನದು ಒಂದು ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿವಸ ಈ ದಿಗರಹಳ್ಳಿ ಕೆ ಜೆಪ್ ತಾಲೂಕು ಸೇರಿರ್ತಕ್ಕಂಥ ಕೆ ಜೆಪ್ ಸಿಟಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಗ್ರಾಮ ದಿಗರಹಳ್ಳಿ. ಈಗಾಗಲೇ ಹೇಳ್ತೀವಿ, ಕೆ ಜೆಪ್ ಅಂದ ತಕ್ಷಣ ಈ ದೇಶಕ್ಕೆ ಬಂಗಾರ ಕೊಟ್ಟಂಥ ತಾಲೂಕು ಅಥವಾ ಬಂಗಾರ ಕೊಟ್ಟಂಥದ್ದು ಕೆ ಜೆಪ್ ಅಂತ ಹೇಳ್ತೀವಿ. ಆ ಬಂಗಾರ ಕೊಟ್ಟಂಥ ಈ ಕೆ ಜೆಪ್ ಪಕ್ಕದಲ್ಲಿರ್ತಕ್ಕಂಥ ದಿಗರಹಳ್ಳಿಯಲ್ಲಿ ಶಾಲೆಯ ಮಕ್ಕಳು ಸ್ಕೂಲಲ್ಲಿ ಕುಂತ್ಕೊಂಡು ಓದೋದಕ್ಕೆ ಸಹ ಶಾಲೆ ಇಲ್ಲ, ಅಂದರೆ ಒಂದು ಕಟ್ಟಡ ಇಲ್ಲ. ಇದು ದುರದೃಷ್ಟಕರ. ಅದಕ್ಕೋಸ್ಕರ ಸರ್ಕಾರಕ್ಕೆ ನನ್ನ ಪ್ರಶ್ನೆ ಇಷ್ಟೇ, ಏನಂದರೆ ಇದು ಒಂದು ಬಾರಿ ಅಲ್ಲ, ಇದೇ ಗ್ರಾಮದಲ್ಲಿ ಸುಮಾರು 10 ವರ್ಷಗಳಿಂದ ಅಥವಾ 15 ವರ್ಷಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಒಂದ್ಸರಿ ನಮ್ಮ ವೆಂಕಟರಾಮ್ ರೆಡ್ಡಿ ಅಂತ ಒಂದು ಬಿ ಓ ಸಾಹೇಬ್ರಿದ್ರು, ಆ ಟೈಮಲ್ಲಿ ಕೂಡ ಇದೇ ಸಮಸ್ಯೆ ಆಯಿತು. ಆಗ ಇದೇ ಗ್ರಾಮದಲ್ಲಿ ಶಾಲೆಗೆ ವೀಗ ಆಗಿರ್ತಕ್ಕಂಥದ್ದು ಕೂಡ ನಡೆದಿದೆ. ಆದರೆ ಆ ಶಾಲೆ ಬಂದುಬಿಟ್ಟು ತಾತ್ಕಾಲಿಕವಾಗಿ ಕಟ್ಕೊಳ್ಳೋಕ್ಕೆ ಕೊಟ್ಟರು ಅಂತ ಇಲ್ಲಿ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ ರಸ್ತೆಯಲ್ಲಿ ಬರಬೇಕಾದ್ರೆ ಮಕ್ಕಳು ಬೀದಿಯಲ್ಲಿ ಕುಂತ್ಕೊಂಡು ಓದ್ತಾ ಇದ್ರು, ಶಿಕ್ಷಕರು ಪಾಠ ಮಾಡ್ತಾ ಇದ್ರು. ಇದನ್ನು ನೋಡಿದಾಗ ನನಗೆ ಅನಿಸ್ತು, ನಾವು ಸ್ವತಂತ್ರವಾಗಿದ್ದೀವ ಅಂತ, ಅಥವಾ ನಮಗೆ ಸ್ವತಂತ್ರ ಸಿಕ್ಕಿದೆಯಾ ಅಂತ. ಹೇಳ್ತಾರೆ ತುಂಬ ಜನ ದುಡ್ಡು ದೊಡ್ಡಪ್ಪ ವಿದ್ಯೆ ಅವರಪ್ಪ ಅಂತ, ಇಲ್ಲಿ ಏ ಯಾಪನೂ ನಾನು ಕಾಣ್ತಾ ಇಲ್ಲ. ಆದ್ದರಿಂದ ಆ ಥರ ಇರಬೇಕಾದ್ರೇ ಅಧಿಕಾರಿಗಳು ಮತ್ತು ಪಿ ಡಿ ಓ ಸಾಹೇಬರು ಬಿ ಓ ಸಾಹೇಬರು ಎಲ್ಲರೂ ಬಂದರು, ಎಲ್ಲರೂ ಸೇರಿ ಇಲ್ಲಿ ತಾತ್ಕಾಲಿಕವಾಗಿ ಆಗಿ ಇರೋ ಕಟ್ಟಕ್ಕೆ ಕಟ್ಟಡ ಬೇಡ, ಈಗ ನಾವು ಹೊಸದಾಗ ಒಂದು ಕಟ್ಟಡ ಕಟ್ತೀವಿ ಅಂದರು. ಅದೇ ಈ ಕಟ್ಟಡ, ಈ ಕಟ್ಟಡ, ಈ ಕಟ್ಟಡದಲ್ಲಿ ಈಗಾಗಲೇ ಅಂಗನವಾಡಿ ನಡೆದಿದೆ. ಸುಮಾರು ನಾನು ಚಿಕ್ಕ ಮಕ್ಕಳ ಮಗು ಇದ್ದಾಗಲೇ ನಡೆದಿದೆ, ಇಲ್ಲಿ ಶಾಲೆಗಳು ನಡೆದಿದೆ ಅಂತ ಹೇಳ್ತಾರೆ. ಆದರೆ ಈಗ ಇಲ್ಲಿ ಅಳತೆ ಮಾಡಿ ಏನು ಪಿ ಡಿ ಓ ಸಾಹೇಬರು ಬಂದಿದ್ರು ಅಂದರೆ ಪರಂಡಳ್ಳಿ ಪಂಚಾಯತಿ ಪಂಚಾಯತಿ ಸಂಬಂಧಪಟ್ಟ ಪಿ ಡಿ ಓ ಸಾಹೇಬರು ಬಿ ಓ ಸಾಹೇಬರು ಮತ್ತು ಶಾಸಕರ ಆಪ್ತರು ಅಂತ ಬಂದಿಲ್ಲಿ ಅಳತೆ ಮಾಡಿದ್ದಾರೆ, ಬೇಗನೆ ಕಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಅನುಮಾನ ಇದೆ, ಕಾರಣ ಯಾಕಂದರೆ ಇನ್ನು ಬೇಗನೆ ಮುಗಿಸೋ ಥರ ಅವ್ರು ನಾನು ಕಾಣ್ತಾ ಇಲ್ಲ, ಅವ್ರ ಮಾತಿನ ಶೈಲಿಗಳನ್ನ ನೋಡ್ತಾ ಇದ್ರೆ. ಆದ್ದರಿಂದ ಅತಿ ಬೇಗನೆ ಶಾಲೆ ಕಟ್ಟಡ ಕಟ್ಟಿ ಮಕ್ಕಳನ್ನು ಶಾಲೆಯಲ್ಲಿ ಓದುವಂತೆ ಮಾಡಬೇಕು. ಇಲ್ಲ ಅಂದರೆ ಇದು ದೊಡ್ಡಲೇ ಮಟ್ಟದಲ್ಲಿ ತಗೊಂಡು ಹೋಗ್ಬಿಟ್ಟು ಹಂತಂತವಾಗಿ ಹೋರಾಟವನ್ನು ರೂಪಿಸ್ತೀವಿ, ಈ ಶಾಲೆಯಲ್ಲಿ ಮತ್ತೆ ಕಟ್ಟಡ ಕಟ್ಟೋ ರೀತಿ ಮಾಡ್ತೀವಿ, ಅತಿ ಬೇಗನೆ ಮುಗಿಸ್ಬೇಕು. ಇಲ್ಲಾಂದರೆ ಇದು ನನ್ನ ಎಚ್ಚರಿಕೆ ಅಂತ ಹೇಳ್ಕೊಂಡ್ರು
ತಪ್ಪೇನಿಲ್ಲ. ಸರ್ಕಾರಕ್ಕೆ ನನ್ನ ಎಚ್ಚರಿಕೆ ಮತ್ತು ಅಧಿಕಾರಿಗಳಿಗೆ ನನ್ನ ಎಚ್ಚರಿಕೆ ಇದು. ಅದರಿಂದ ಅತಿ ಬೇಗನೆ ಶಾಲೆ ಆದರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಡವರು ಮಕ್ಕಳು ರೀ ಸರ್ಕಾರಿ ಶಾಲೆಯಲ್ಲಿ ಓದೋದು. ಯಾಕೆ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಶಾಲೆಗಳಲ್ಲಿ ಸ್ವಂತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಅಂದ್ರೆ ಇದೇ ಕಾರಣ. ಈ ಕಾರಣ ಕೂಡ ಒಂದು, ಈ ಚಳಿಯಲ್ಲಿ ಈ ಮಳೆ ಬೀಳುವ ಈ ಸಮಯದಲ್ಲಿ ಮಕ್ಕಳು ಬೀದಿಯಲ್ಲಿ ಓದ್ತಾ ಇದ್ದಾರೆ ಅಂದ್ರೆ ತುಂಬಾ ಹೊಟ್ಟೆ ಉರಿತಕ್ಕಂಥ ಕೆಲಸ ಇದು. ಆದ್ರಿಂದ ಇನ್ನು ಎಚ್ಚರಿಕೆ ವಹಿಸಿ ಅತಿ ಬೇಗನೆ ಕರಡವನ್ನು ಕಟ್ಟಿ ಮಕ್ಕಳು ಓದೋ ರೀತಿ ಮಾಡಬೇಕಾಗಿ ಈ ಸಮಯದಲ್ಲಿ ಹೇಳಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲಿ ಸರ್ ನಂಬರ್ 77/8 ನಂದದು ಸರ್ವೆ ನಂಬರ್ ಅದು. ಆಗ 2004 ಪದ್ಮಾಭಯ ಸರ್ ಅವರು ಟೆಂಪ್ರರಿ ಕಟ್ಕೊಳ್ಳೋದು. ಇವಾಗ ಸದ್ಯಕ್ಕೆ ಶಾಲೆ ಇಲ್ಲೇ ನಡೀತಾ ಇದ್ದಿದ್ದು 2004 ಇಲ್ಲೇ ಇದೇ ಶಾಲೆ ನಾವು ನಿಂತ್ಕೊಂಡಿರೋ ಜಾಗನೇ ಶಾಲೆ ನಡೀತಾ ಇದ್ದು. ಸದ್ಯಕ್ಕೆ ಟೆಂಪ್ರರಿಗೆ ಅಲ್ಲಿ ಕಟ್ಕೊಳ್ಳೋಣ, ಆತ ಆಮೇಲೆ ಇಲ್ಲಿ ಮುಗಿಸ್ಕೊಳ್ಳೋಣ, ಇಲ್ಲಿ ಕಟ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ನಾವು ಒಳ್ಳೆ ಸಮಸ್ಯೆ ಇವಾಗ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇದು ನಮ್ಮ ತಾತನ ಸೊತ್ತಿದ್ದು ಸರ್ ನಂಬರ್ 1/4 ಇದು ನಾವು ಕೊಡಕ್ಕೆ ಸಿದ್ಧವಾಗಿದ್ವಿ. ಅಲ್ಲ ಸ್ವಾಮಿ, ಇದು 1/4 ಸರ್ ನಂಬರ್ ಚಿನ್ನಪ್ಪ ರೆಡ್ಡಿ ಅಂತ ಹೆಸರು ಇವಾಗಲೂ ಸರ್ ನಂಬರ್ ಇದೆ ಪಕ್ಕ. ಇದನ್ನ ನಾವು ಸುಳ್ಳು ಅಂತ ಹೇಳಕ್ ಬರಲ್ಲ. ಇದ್ರಲ್ಲೇ ಶಾಲೆ ನಡೀತಾ ಇತ್ತು ಅಂತ ಹೇಳ್ತಾ ಇದ್ರೆ ಹೌದು ಸ್ವಾಮಿ ಪರಿಸ್ಥಿತಿಗೆ ಬರೋ ಕಾರಣ. ಆಮೇಲೆ ಅಲ್ಲಿ ಟೆಂಪ್ರರಿ ಬಿಲ್ಡಿಂಗ್ ಹೋಯ್ತು ಅಲ್ಲಿಗೆ, ಆವಾಗ ಇದನ್ನ ಹಾಕಿ ಬಿಟ್ಬಿಟ್ಟಿದ್ರು ಅಷ್ಟೇ. ಈಗ ಅಧಿಕಾರಿಗಳು ಬಂದ ನಂತರ ಏನಾಗಿದೆ? ನಾವು ಅಧಿಕಾರಿಗಳು ಬರುವಾಗ ನಾವು ಇಲ್ವಲ್ಲ. ಈಗ ಈಗ ಬಂದಿದಾರಲ್ಲ, ಈಗ ಅಳತೆ ಎಲ್ಲ ಮಾಡಿದ್ರಲ್ಲ, ಏನ್ ಹೇಳಿದಾರೆ? ಇವಾಗ ಇಲ್ಲೇ ಕಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ನಮ್ಮ ಬಿ ಒ ಸರ್ ಕೊಡ್ತಾ ಇದೀರ ಶಾಲೆಗೆ? ಹಾ ಕೊಡ್ತಾ ಇದ್ದೆ ಸರ್. ನಮ್ಮ ಶಾಸಕರ ಸಮ್ಮುಖದಲ್ಲಿ ಬಿ ಒ ಸರ್ ಬಂದಿದ್ರೆ ಅವ್ರ ಮುಖದಲ್ಲಿ ಮುಖಾಂತರ ನಾವು ಇಲ್ಲಿ ಜಾಗವನ್ನು ಕೊಡ್ತಾ ಇದ್ವಿ. ನಮ್ಮ ಮೇಡಮ್ ಅವರ ಸಮ್ಮುಖದಿಂದ ನಾವು ಕೊಡ್ತಾ ಇದ್ವಿ ಸರ್. ಬೆಳಗ್ಗೆಯಿಂದ ಗ್ರಾಮದಲ್ಲಿ ಶಾಲೆ ಮಕ್ಕಳು ಅಲ್ಲಿ ಬಾಡಿಗೆದು ಅಂತ ಹೇಳಿದ್ರು, ಬಾಡಿಗೆ ಇಲ್ಲ, ಅವ್ರು ಫ್ರೀಯಾಗಿ ಕೊಟ್ಟಿರೋದು 5 ಅಲ್ಲಿಗೆ ಓದ್ತಾ ಇದ್ರು. ಆಮೇಲೆ ಆ ಕಡೆಯಿಂದ ಬೆಳಗ್ಗೆ ಮಕ್ಕಳನ್ನ ಅವರು ಬೇಗ ಹಾಕಿ ಕಳಿಸ್ಬಿಟ್ರು. ಗ್ರಾಮಸ್ಥರು ಎಲ್ಲ ಬಂದು ನನ್ನ ಫೈಟ್ ಮಾಡಿದ್ರು, ಏನಪ್ಪ ಇಷ್ಟಿದೆ ನಿನಗೊಂದು ಓಟ್ ಹಾಕಿದ್ದೀವಿ 4-5 ಏನು ಮಾತಾಡ್ತಾ ಇದೆ, ಏನು ಕೆಲಸ ಮಾಡಿದೆ, ಮಕ್ಕಳು ನೋಡಿ ಈ ಥರ ಇದೆ ಅಂತ. ಆಮೇಲೆ ನಮ್ಮ ಪಿ ಡಿ ಓ ಸಾಹೇಬರಿಗೆ ನಾನು ಫೋನಲ್ಲಿ ಕೇಳಿದೆ, ಏನು ಸರ್ ಈ ಥರ ಐತೆ, ಏನು ತೊಂದರೆ ಅಂತ. ಇಲ್ಲಪ್ಪ ಬಿಲ್ಡಿಂಗ್ ರೆಡಿ ಮಾಡ್ಸೋಣ, ಅದು ತಾತ್ವಾಲಿಕ ಬಿಲ್ಡಿಂಗು ಆ ಎಣ್ಣವ್ರು ಹೇಳ್ತಾ ಇದ್ದಾರೆ. ಅದು ತಾತ್ವಾಲಿಕ ಕಟ್ಟರು ಅದು ಪರ್ಮಿಂಟಾಗಿ ಕಟ್ಟರು ನಮ್ಗೆ ಗೊತ್ತಿಲ್ಲ, ಪೇಪರ್ ನಾವು ನೋಡಿಲ್ಲ. ಇವಾಗ ಬೇಡ ಇಲ್ಲೇ ಕೊಡು ಅಂತ ನಾನೇ ಪ್ರೆಜರ್ ಮಾಡಿ ಕೇಳಿದ್ದೀನಿ, ಆಯ್ತು ಇಲ್ಲೇ ಕೊಡ್ತೀನಿ ಅಂತ ಹೇಳಿದರೆ, ಇದು ಎಷ್ಟು ಇದೆ ಮೆಜರ್ಮೆಂಟು ಅಷ್ಟು ಪಕ್ಕವಾಗಿ ಪೇಪರಾಗಿ ನಮ್ಮ ಸರ್ಕಾರಕ್ಕೆ ಮಕ್ಕಳಿಗೆ ಪೇಪರ್ ಮಾಡಿಕೊಡ್ಬೇಕು ಅಂತ ನಮ್ಮ ಪಿ ಡಿ ಓ ಸಾಹೇಬರ್ನು ಇಲ್ಲಿ ಊಟ ಹಾಕ್ಸ್ತೇವೆ. ನಿಂತ್ಕೊಳ್ಳಿ, ಸಾವಿರ ಜನ ಬಂದು ಊಟ ಹಾಕ್ಸ್ತೇವೆ.